ರಾಜ್ಯದ ಆರೋಗ್ಯ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ ಇದು ಟಿವಿ ಫೈ ಎಕ್ಸ್ಕ್ಲೂಸಿವ್ಲಿ ಯಾವ ರೀತಿಯಾಗಿ ಅನಾರೋಗ್ಯ ಜಾಸ್ತಿ ಆಗ್ತಾ ಇದೆ ಡೆಂಗ್ಯೂ ಹೆಚ್ಚಳ ಆಗೋದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ಬಿತ್ತರಿಸ್ತಾ ಇದೆ ಆರೋಗ್ಯ ಸಚಿವರು ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು ದಿನದಿಂದ ದಿನಕ್ಕೆ ಡೆಂಗ್ಯೂ ಜಾಸ್ತಿ ಆಗ್ತಾ ಇದೆ ಡೆಂಗ್ಯ ಜಾಗೃತಗೊಳಿಸುವಂತಹ ಕೆಲಸವನ್ನ ಕೂಡ ಮಾಡಬೇಕು ಅದೇ ರೀತಿಯಾಗಿ ಪರಿಸರವನ್ನ ಕೂಡ ಶುಚಿಗೊಳಿಸ್ಕೊಳ್ಬೇಕು ರಾಜ್ಯದ ಆಸ್ಪತ್ರೆಗಳು ಮೆಡಿಕಲ್ ಕಾಲೇಜುಗಳು ಇದೆಲ್ಲದರ ಶುಚಿತ್ವಕ್ಕೆ ಆದ್ಯತೆಯನ್ನು ಕೊಡಬೇಕಾಗಿದೆ ರೋಗ ರುಜಿನಗಳ ಉತ್ಪಾದನಾ ಕೇಂದ್ರವಾಗಿ ಮಂಡ್ಯ ಮೀನ್ಸ್ ಬದಲಾಗಿದೆ ಅಲ್ಲಿ ಹೋದರೆ ಆರೋಗ್ಯ ಸುಧಾರಿಸುತ್ತೆ ಅಂತ ಹೇಳೋದಕ್ಕಿಂತ ಮತ್ತೊಂದು ರೋಗ ಬರುತ್ತೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ರಾಜ್ಯದಾದ್ಯಂತ ಎಚ್ಚರಿಕೆಯ ಡಂಗೂರವನ್ನು ಬಾರಿಸ್ತಾ ಇದೆ ಡೆಂಗ್ಯೂ ಪ್ರತಿದಿನ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಡೆಂಗ್ಯೂ ಹೆಚ್ಚಳದ ನಡುವೆಯೂ ಕೂಡ ಮಿಮ್ಸ್ ಅಧಿಕಾರಿಗಳು ಈವರೆಗೂ ಎಚ್ಚೆತ್ತುಕೊಂಡಿಲ್ಲ ಆ ವ್ಯವಸ್ಥೆಯ ಆಗರವಾಗಿ ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಇದೀಗ ಗಬ್ಬೆದ್ದು ನಾರ್ತಾ ಇದೆ ಇನ್ನು ಗಬ್ಬೆದ್ದು ನಾರ್ತಾ ಇದೆ ಆಸ್ಪತ್ರೆ ಮೆಡಿಕಲ್ ಕಾಲೇಜಿನ ಆವರಣ ಮತ್ತೊಂದೆಡೆ ನಿಂತಲ್ಲೇ ನಿಂತಿರುವಂತಹ ಶೌಚಾಲಯ ಒಳಚರಂಡಿಯ ನೀರು ಅದೇ ರೀತಿಯಾಗಿ ಮಳೆ ನೀರು ಕೂಡ ನಿಂತಲ್ಲೇ ನಿಂತಿದೆ ಹೊಸ ರೋಗಗಳಿಗೆ ಇದೊಂದು ರೀತಿಯಾಗಿ ಆಗರವಾಗ್ತಾ ಇದೆ ರೋಗಿಗಳನ್ನು ಹೊಸ ರೋಗ ಅಂಟಿಸ್ಕೊಂಡು ಹೋಗಿ ಬರ್ರಪ್ಪ ಅಂತ ಕೈ ಬೀಸಿ ಕರೆಯೋ ಥರ ಇದೆ ಇನ್ನು ಪಾಚಿ ಕಟ್ಕೊಂಡಿದೆ ಎಲ್ಲೆಲ್ಲಿ ನೀರುಗಳು ನಿಂತಿದೆ ಅಲ್ಲಲ್ಲೆಲ್ಲವೂ ಕೂಡ ಪಾಚಿ ಕಟ್ಕೊಂಡಿದೆ ಸೊಳ್ಳೆಗಳೆಲ್ಲವೂ ಕೂಡ ನೋಡ್ತಾ ಇದ್ದೀರಿ ನೀವು ಸೊಳ್ಳೆ ಲಾರ್ವಾಗಳು ಎಲ್ಲವೂ ಕೂಡ ಆ ಪಾಚಿ ಕಟ್ಟಿರುವಂತಹ ನೀರು ಅನಾರೋಗ್ಯಗಳ ಒಂದು ಆಗರವಾಗಿ ಕಾಡ್ತಾ ಇದೆ ಕಿಟಕಿ ಗಾಜುಗಳು ಕೂಡ ಇಲ್ಲ ಆಸ್ಪತ್ರೆಗೆ ಎಲ್ಲವೂ ಕೂಡ ಒಡೆದು ಪುಡಿ ಪುಡಿಯಾಗಿ ಹೋಗಿದ್ದಾವೆ ಹೀಗಾಗಿ ಹೊಸ ರೋಗಗಳಿಗೆ ಒಂದು ಆಗರವಾಗಿ ಕಂಡು ಬರ್ತಾ ಇದೆ ಬನ್ನಿ ಹೊಸ ರೋಗ ಅಂಟಿಸ್ಕೊಂಡು ಹೋಗಿ ಅಂತ ಕೈ ಬೀಸಿ ಕರಿತಾ ಇರೋ ಥರ ಇದೆ ಹೀಗಾಗಿ ಈ ಆಸ್ಪತ್ರೆಗೆ ಹೋಗಬೇಕಾ ಬೇಡವಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರುವಂಥದ್ದು ಸರ್ಕಾರ ಎಷ್ಟರ ಮಟ್ಟಿಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಎದುರಾಗ್ತಾ ಇರುವಂತಹ ಪ್ರಶ್ನೆ ಅದೇ ರೀತಿಯಾಗಿ ಅಧಿಕಾರಿಗಳ ಜೊತೆಯಲ್ಲಿ ಮೀಟಿಂಗ್ ಮಾಡಿ ಆಯಿತು ಆರೋಗ್ಯ ಸಚಿವರು ಎರಡೆರಡು ಬಾರಿ ಮೀಟಿಂಗ್ ಆಯಿತು ಸಿ ಎಂ ಕೂಡ ಮೀಟಿಂಗ್ ಮಾಡಿದ್ರು ಆರೋಗ್ಯ ಅಧಿಕಾರಿಗಳ ಜೊತೆಯಲ್ಲಿ ಸ್ವಚ್ಛವಾಗಿಟ್ಕೊಡ್ರಪ್ಪ ಡೆಂಗ್ಯೂ ಜಾಸ್ತಿ ಆಗ್ತಾ ಇದೆ ಅಂತ ಎಚ್ಚರಿಕೆ ಕೂಡ ಕೊಟ್ಟರು ಆದರೆ ಎಷ್ಟರ ಮಟ್ಟಿಗೆ ಸ್ವಚ್ಛ ಶುಚಿತ್ವವನ್ನು ಇಟ್ಕೊ ಕಾಪಾಡಿದ್ದಾರೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು ಎಲ್ಲೆಲ್ಲಿ ಬೆಳೆದಿ ಬೆಳೆದು ನಿಂತಿರುವಂತಹ ಕಸ ಕಂಟಿಗಳೇನಿದ್ದಾವೆ ಹಾಗೆ ಬೆಳೆದು ನಿಂತಿದ್ದಾವೆ ಅದೇ ರೀತಿಯಾಗಿ ಬಿದ್ದಿರುವಂತಹ ಕಸಗಳೇನಿದ್ದಾವೆ ಅದೆಲ್ಲವೂ ಕೂಡ ಹಾಗೆ ಬಿದ್ದಿದೆ ಡೆಬ್ರೀಸು ಇನ್ನು ಕಿಟಕಿಗಳೆಲ್ಲವೂ ಕೂಡ ಒಡೆದು ಹೋಗಿದ್ದಾವೆ ಇದು ಒಂದು ರೀತಿಯಲ್ಲಿ ಕೊಂಪೆ ಥರ ಕಾಣ್ತಾ ಇದೆ ಇದು ಆಸ್ಪತ್ರೆ ಅಂತ ಅನಿಸೋದೇ ಇಲ್ಲ ಅಷ್ಟರ ಮಟ್ಟಿಗೆ ಗಬ್ಬೆದ್ದು ಹೋಗಿದೆ ಮಂಡ್ಯ ಮೆಡಿಕಲ್ ಕಾಲೇಜು ಆಸ್ಪತ್ರೆಗೆ ಜನ ತಮಗೆ ಬರ್ತಕ್ಕಂಥ ರೋಗಗಳನ್ನ ವಾಸಿ ಮಾಡಲಿಕ್ಕೆ ಬರಬೇಕೋ ಅಥವಾ ರೋಗಗಳ ಇಲ್ಲಿಂದ ತಗೊಂಡೋಗಿ ಬರ್ಬೇಕು ಅಂತ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಡೆಂಗಿ ಜ್ವರ ವ್ಯಾಪಕವಾಗಿ ಹರಡ್ತಾ ಇದೆ ಅಂಥ ಸಂದರ್ಭದಲ್ಲಿ ಇವತ್ತು ಮಂಡ್ಯ ಮೆಡಿಕಲ್ ಕಾಲೇಜಿನ ಆ ವಾರ್ಡ್ಗಳ ಹಿಂಭಾಗದಲ್ಲಿ ನಾವೆಲ್ಲ ಕೂಡ ಬಂದು ನಿಂತಿದ್ದೀವಿ ತಾವೆಲ್ಲ ಗಮನಿಸ್ತಾ ಇರಲಿ ನೋಡ್ತಾ ಇದ್ದೀರಿ ಎಷ್ಟು ಮಟ್ಟಿಗೆ ಒಳಚರಂಡಿ ನೀರು ಸಂಪೂರ್ಣವಾಗಿ ಏನು ಭೂಮಿ ಮೇಲೆ ನಿಂತಿದೆ ಇಲ್ಲಿ ಸೊಳ್ಳೆಗಳು ಅದು ಮರಿ ಇಲ್ಲಿ ಇಲ್ಲಿದ್ದಕ್ಕಂಥ ಎಲ್ಲ ಪೇಷೆಂಟ್ಗಳಿಗೂ ಡೆಂಗ್ಯೂ ಜ್ವರ ಬರಲಿಕ್ಕೆ ಏನು ಬೇಕೋ ಅಷ್ಟು ಕೆಲಸವನ್ನು ಇದೆ ಇಲ್ಲಿ ನಾವು ಕೇಳ್ತಕ್ಕಂಥದ್ದು ಜಿಲ್ಲಾಡಳಿತ ಮತ್ತು ಮೆಡಿಕಲ್ ಕಾಲೇಜು ಆಡಳಿತ ಮಂಡಳಿ ನಿರ್ದೇಶಕರಿಗೆ ಲಕ್ಷಾಂತ ರೂಪಾಯಿ ಖರ್ಚು ಮಾಡಿ ನೀವು ಇಲ್ಲಿ ಒಳಚರಂಡಿ ವ್ಯವಸ್ಥೆ ಮಾಡಿದ್ದೀರಿ ಈಗ ಜಸ್ಟ್ ಈಗ ಒಂದು ಹದಿನೈದು ಇಪ್ಪತ್ತು ಕೂಡ ಆಗಿಲ್ಲ ಇಷ್ಟು ನಲವತ್ತೈದು ಲಕ್ಷ ರೂಪಾಯಿ ಹಣವನ್ನು ನೀವು ಕೊಟ್ಟು ಇಲ್ಲಿ ಒಳಚರಂಡಿ ವ್ಯವಸ್ಥೆ ವಸ್ತಾಗಿ ನಿರ್ಮಾಣ ಮಾಡಿದರೂ ಕೂಡ ಕಕ್ಕಸ್ ನೀರು ಚರಂಡಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ಏನು ಆಸ್ಪತ್ರೆಗೆ ಬಂದಂಥ ಸಂದರ್ಭದಲ್ಲಿ ತಮ್ಮ ರೋಗ ರುಜಿನಗಳನ್ನ ವಾಸಿ ಮಾಡ್ಕೊಂಡು ಹೋಗುವಂಥದ್ದು ಸಹಜ ಆದರೆ ಮಂಡ್ಯದ ಮೆಡಿಕಲ್ ಕಾಲೇಜ್ ಏನಿದೆ ಮಿಮ್ಸ್ ಈ ಮೆಡಿಕಲ್ ಕಾಲೇಜು ಇದೀಗ ರೋಗಗ್ರಸ್ತ ಒಂದು ಕಾರ್ಖಾನೆಯಾಗೆ ಮಾರ್ಪಟ್ಟಿದೆ ಅಂದರೂ ಕೂಡ ತಪ್ಪ ತಪ್ಪಾಗಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ನೀವೀಗ ನೋಡ್ಬೋದು ಮಂಡ್ಯದ ಮಿಮ್ಸ್ ಆಸ್ಪತ್ರೆಯ ಜನರಲ್ ವಾರ್ಡ್ ಏನಿದೆ ಜನರಲ್ ವಾರ್ಡ್ನ ಹಿಂಭಾಗದಲ್ಲಿ ನಾವಿದ್ದೇವೆ ಇಲ್ಲಿ ನೀವು ನೋಡ್ಬೋದು ಈಗಾಗಲೇ ರಾಜ್ಯಾದ್ಯಂತ ಡೆಂಗಿ ತನ್ನ ಡಂಗೂರವನ್ನು ಬಾರಿಸಿರ್ತಕ್ಕಂಥದ್ದು ರಾಜ್ಯದ ಎಲ್ಲ ಭಾಗದಲ್ಲೂ ಕೂಡ ಎಲ್ಲ ಜಿಲ್ಲೆನಲ್ಲೂ ಕೂಡ ಡೆಂಗಿ ಮಹಾಮಾರಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಆದರೆ ಇಂಥ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕಾದಂಥ ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಮಂಡ್ಯದ ಮೆಡಿಕಲ್ ಕಾಲೇಜು ವಿಚಾರದಲ್ಲಿ ಈ ರೀತಿಯ ದಿವ್ಯ ನಿರ್ಲಕ್ಷ್ಯವನ್ನ ಯಾಕೆ ವಹಿಸಿದೆ ಅನ್ನೋದು ಈಗ ಎಕ್ಸ್ರಶ್ನೆ ಆಗಿರ್ತಕ್ಕಂಥದ್ದು ಇವೀಗ ನೋಡ್ಬೋದು ಇದೇ ಆಸ್ಪತ್ರೆಯ ಹಿಂಭಾಗದಲ್ಲಿರ್ತಕ್ಕಂಥ ಇದೇ ವಾರ್ಡ್ ಏನು ಜನರಲ್ ವಾರ್ಡ್ ಏನಿದೆ ಈ ಜನರಲ್ ವಾರ್ಡ್ನ ಹಿಂಭಾಗದಲ್ಲಿ ಸಾಕಷ್ಟು ಒಂದು ಒಳಚರಂಡಿ ನೀರು ಈಗ ವಾರ್ಡ್ ಪಕ್ಕದಲ್ಲೇ ಇರತಕ್ಕಂಥದ್ದು ಇನ್ನು ಈ ಒಂದು ವಾರ್ಡ್ಗೆ ಯಾವುದೇ ಥರದ ಕಿಟಕಿ ಮತ್ತೆ ಏನು ಗ್ಲಾಸ್ಗಳು ಕೂಡ ಇಲ್ಲದೆ ಇರೋ ಇನ್ನೆಲೆಯಲ್ಲಿ ಸಾಕಷ್ಟು ಒಂದು ಇಲ್ಲಿರ್ತಕ್ಕಂಥ ಏನು ಇಲ್ಲಿ ಚಿಕಿತ್ಸೆಯನ್ನು ಪಡೀತಕ್ಕಂಥ ರೋಗಿಗಳು ಏನು ಡೆಂಗಿ ಅಥವಾ ಇತರೆ ಒಂದು ಮ ಸಾಂಕ್ರಾಮಿಕ ರೋಗಗಳಿಗೂ ಕೂಡ ತುತ್ತಾಗುವಂಥ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಇಲ್ಲಿ ಒಳಚರಂಡಿಯನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡದೇ ಇರೋ ಹಿನ್ನೆಲೆಯಲ್ಲಿ ಇಲ್ಲಿ ಸಾಕಷ್ಟು ಒಂದು ಗಿಡಗಂಟೆಗಳೆಲ್ಲ ಕೂಡ ಬೆಳ್ಕೊಂಡಿರ್ತಕ್ಕಂಥದ್ದು ಇನ್ನು ಚರಂಡಿ ಒಳಚರಂಡಿಯ ನೀರು ಮತ್ತು ಏನು ಶೌಚಾಲಯದ ನೀರೆಲ್ಲವೂ ಕೂಡ ಇಲ್ಲಿ ಮೇಲೆ ಬರ್ತಾ ಇರ್ತಕ್ಕಂಥದ್ದನ್ನ ನೀವು ನೋಡ್ಬೋದು ಜೊತೆಗೆ ಇಲ್ಲಿ ಸಾಕಷ್ಟು ಒಂದು ಏನು ಡೆಂಗಿ ಮತ್ತು ಇತರೆ ಸಾಂಕ್ರಾಮಿಕ ರೋಗಗಳ ಏನು ಒಂದು ರೀತಿ ರಾಮ ಏನು ರೋಗಗಳಿಗೆ ಇದಾಗಿರ್ತಕ್ಕಂಥ ಸೊಳ್ಳೆಗಳ ಒಂದು ಉತ್ಪತ್ತಿ ಕೇಂದ್ರವಾಗಿಯೂ ಕೂಡ ಇದು ಮಾರ್ಪಟ್ಟಿರ್ತಕ್ಕಂಥದ್ದು ಏನು ವೈದ್ಯರು ಮತ್ತು ಶುಶ್ರೂಸ್ತಿಯರ ಏನಿರ್ತಾರೆ ನರ್ಸ್ಗಳು ಅವರ ಒಂದು ವಸತಿಗರು ಕೂಡ ಇದೇ ಭಾಗದಲ್ಲಿ ಇರ್ತಕ್ಕಂಥದ್ದು ಇಂಥ ಸ್ಥಳದಲ್ಲಿ ಒಂದು ರೀತಿ ಡಂಪಿಂಗ್ ಯಾರ್ಡ್ ರೀತಿ ಈ ಈ ಒಂದು ನಿರುಪಯುಕ್ತ ವಸ್ತುಗಳನ್ನ ಈ ರೀತಿಯಾಗಿ ಲಾಟ್ ಮಾಡಿರ್ತಕ್ಕಂಥದ್ದು ಕೂಡ ಈ ಸಾಂಕ್ರಾಮಿಕ ರೋಗಗಳಿಗೆ ಆವಾಸವನ್ನು ಕೊಡ್ತಿರ್ತಕ್ಕಂಥದ್ದು ಹೀಗಾಗಿ ಕೂಡಲೇ ಈ ಒಂದು ನಿರುಪಯುಕ್ತ ವಸ್ತುಗಳೇನದಾವೆ ಅದೆಲ್ಲವನ್ನು ಕೂಡ ಕೂಡಲೇ ತೆರವನ್ನು ಮಾಡಬೇಕು ಇಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡದೇರೋ ನಿಟ್ಟಲ್ಲೂ ಕೂಡ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಸಾಕಷ್ಟು ಆಗ್ರಹಗಳು ಕೂಡ ಕೇಳಿ ಈ ರೀತಿಯ ಒಂದು ಅವ್ಯವಸ್ಥೆ ವಿರುದ್ಧವಾಗಿ ಈಗಾಗಲೇ ಸಾರ್ವಜನಿಕರು ಮತ್ತು ಇಲ್ಲಿ ಸ್ಥ ಬರ್ತಕ್ಕಂಥ ಸ್ಥಳೀಯ ರೋಗ ರೋಗಿಗಳು ಕೂಡ ಆಕ್ರೋಶವನ್ನು ಹೊರಗ್ತಿರ್ತಕ್ಕಂಥದ್ದು ಏನೋ ಈ ಒಂದು ನಿರುಪಯುಕ್ತ ವಸ್ತುಗಳನ್ನ ಈ ರೀತಿ ಒಂದು ಲಾಟ್ ಹಾಕಿರ್ತಕ್ಕಂಥದ್ದು ಸಾಕಷ್ಟು ಒಂದು ಆಕ್ರೋಶಕ್ಕೂ ಕೂಡ ಇಲ್ಲಿಯ ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥದ್ದು ಒಟ್ಟಾರೆ ಏನಂತ ಹೇಳಿದ್ರೆ ಈ ಒಂದು ಏನು ರೋಗಗಳಿಗೆ ಏನು ಆವಾಸ ಸ್ಥಾನವಾಗಿ ಮಾರ್ಪಟ್ಟಿರ್ತಕ್ಕಂಥ ಈ ಒಂದು ಡಂಪಿಂಗ್ ಎರಡು ರೀತಿಯಲ್ಲಿರ್ತಕ್ಕಂಥ ಈ ನಿರುಪಯುಕ್ತ ವಸ್ತುಗಳನ್ನ ಕೂಡಲೇ ಬೇರೆ ಕಡೆಗೆ ಡಂಪ್ ಮಾಡಬೇಕು ಇಲ್ಲಿ ಶುಚಿತ್ವವನ್ನು ಕಾಪಾಡೋ ಮುಖಾಂತರವಾಗಿ ಸೂಕ್ತ ಚಿಕಿತ್ಸೆ ರೋಗಿಗಳಿಗೆ ಸಿಗುವಂತಾಗಲಿ ಅನ್ನೋ ಆಗ್ರಹವನ್ನು ಸ್ಥಳೀಯರು ಮಾಡ್ತಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ ಟಿ ಫೈ ಕನ್ನಡ ಮಂಡ್ಯ